ಈ ಮನುಷ್ಯರಿಗೆ ಎಷ್ಟು ಬಾರಿ ಹೇಳಿದರೂ ಅರ್ಥವೇ ಆಗುವುದಿಲ್ಲ. ಶಿವನ ಬಳಿಗೆಯೇ ಹೋಗುತ್ತಿದ್ದಾರೆ. ನಾತೆ ರಾಜಕುಮಾರಿ, ರಾಜಕುಮಾರಿ ಅಲ್ಲ ಮಾತೆ, ಶಿವನ ಬಳಿಗೆ ಹೋಗಬೇಡಿ, ಅವನ ಧ್ಯಾನಕ್ಕೆ ತೊಂದರೆಯಾಗುತ್ತದೆ ಎಂದು ಹೇಳಿದ್ದೇನಲ್ಲ. ನೀವು ಅರ್ಥವಾಯಿತು, ಹಾಗೆಯೇ ಮಾಡುತ್ತೇನೆ ಎಂದಿದ್ದೀರಲ್ಲ. ಆಗ ಹಾಗೆ ಹೇಳಿದ್ದೆ ಭೃಂಗಿ, ನಿನ್ನ ಮಾತು ನಿಜವೆನಿಸಿತು. ಆದರೆ ಈಗ ಅದಷ್ಟೇ ನಿಜವಲ್ಲ ಎನಿಸುತ್ತಿದೆ. ನಾನು ಹೊಸದಾಗಿ ಕೈಲಾಸಕ್ಕೆ ಬಂದವಳು ಎನ್ನುವುದು ನಿಜವಲ್ಲವೇ? ನನ್ನ ಜೊತೆ ಸದಾಕಾಲ ಇರಬೇಕಾದ ಸದಾಶಿವನೇ ಹೀಗೆ ಕಣ್ಮುಚ್ಚಿ ಕುಳಿತರೆ ನಾನಾದರೂ ಏನು ಮಾಡಲಿ? ಅದಕ್ಕೆ ಅವರನ್ನು ಎಚ್ಚರಿಸುತ್ತೇನೆ. ಮಾತೆ, ಏನು ನಂದಿ? ಅನಿವಾರ್ಯ ಸಂದರ್ಭಗಳಲ್ಲಿ ದೇವತೆಗಳು ಬಂದು ಧ್ಯಾನ ಭಂಗ ಮಾಡಿ ತೊಂದರೆ ಕೊಡುತ್ತಾರೆ. ಆದರೆ ಶಿವನೇ ನನ್ನ ಧ್ಯಾನಕ್ಕೆ ಅಡ್ಡಿ ಮಾಡಬಾರದೆಂದು ಹೇಳಿದ ಮೇಲೆ ಅವನನ್ನು ಎಚ್ಚರಿಸೋ ತಪ್ಪು ಯಾರು ಮಾಡುವಂತಿಲ್ಲ. ಮಾತೆ, ತಪ್ಪಲ್ಲ ಒದ್ದಟತನ ಎಂದು ಹೇಳುವವರಿಗೆ ಅದು ಆಗ, ಆದರೆ ಈಗ ಎಲ್ಲವೂ ಬದಲಾಗುತ್ತದೆ. ಹೊಸ ಜೀವನದಲ್ಲಿ ಹೊಸ ನಿಯಮಗಳು ಜಾರಿಯಾಗುತ್ತವೆ. ವಿವಾಹವಾಗಿ ಇವರ ಪ್ರೀತಿಯನ್ನೇ ನಂಬಿ ಬಂದವಳು ನಾನು. ನನಗೂ ಸ್ವಲ್ಪ ಸಮಯ ಕೊಡಿ ಎಂದು ಕೇಳಬೇಕಲ್ಲವೇ? ಏನೂ ಆಗುವುದಿಲ್ಲ, ಮಹಾದೇವನಿಗೆ ಕೋಪವೂ ಬರುವುದಿಲ್ಲ. ಯಾರು ನನ್ನನ್ನು ತಡೆಯಬೇಡಿ. ಎಲ್ಲ ವರ್ಗಗಳಲ್ಲೂ ಎಲ್ಲ ಕಡೆಗಳಲ್ಲೂ ಒಳ್ಳೆಯವರಿದ್ದಂತೆ ಕೆಟ್ಟವರು ಇರುತ್ತಾರೆ ಎನ್ನುವುದನ್ನು ನಾನು ಒಪ್ಪುತ್ತೇನೆ. ಆದರೆ ಯಾರಿಗೆ ಬೆಂಬಲ ಕೊಡಬೇಕು ಎನ್ನುವುದು ನಮ್ಮ ವಿವೇಚನೆಗೆ ಬಿಟ್ಟ ವಿಷಯವಲ್ಲ. ಈಗ ನೀವು ಬೆಂಬಲಿಸುತ್ತಿರುವ ಆ ತಾರಕಾಸುರ ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಿ ವರ ಪಡೆದಿದ್ದಾನೆ. ಇದು ನಾವು ಮೆಚ್ಚಲೇಬೇಕಾದ ವಿಷಯ. ಆದರೆ ಅವನು ವರ ಪಡೆದು ಸತ್ಕಾರ್ಯಗಳನ್ನು ಮಾಡುತ್ತಿದ್ದಾನೆಯೇ ಗುರುಗಳೇ? ಇಲ್ಲ, ಅಟ್ಟಹಾಸದಿಂದ ಮೆರೆದು ಜನರಲ್ಲಿ ಭಯಭೀತಿಗಳನ್ನು ಹುಟ್ಟಿಸುತ್ತಿದ್ದಾನೆ. ಅವನ ಸಹಚರನೊಬ್ಬ ನನ್ನ ಮಗಳ ವಿವಾಹವನ್ನು ಅಡ್ಡಿಪಡಿಸಲು ಬಂದ. ದುಷ್ಟರನ್ನು ಶಿಕ್ಷಿಸುವುದು ರಾಜಧರ್ಮ. ಈಗ ನಾನು ಅದನ್ನೇ ಮಾಡಿದ್ದೆ. ಸ್ವಾಮಿ, ಆಗ ಕಾಮದಹನವಾಯಿತು, ಈಗ ಇನ್ಯಾರ ದಹನವಾಗುವುದೋ ಏನೋ. ನಂದಿ, ನೀನು ಪಕ್ಕಕ್ಕೆ ಸರಿದು ನಿಲ್ಲು. ಶಿವನ ಅಗ್ನಿಪಥಕ್ಕೆ ಅಡ್ಡ ಬಂದರೆ ಬೂದಿಯಾಗುವೆ. ಸ್ವಾಮಿ,